ನಾವೆಲ್ಲ ಅದನ್ನ ರಿಕ್ವೆಸ್ಟ್ ಮಾಡ್ತೀವಿ. ಅದಕ್ಕೆ ಶಾಂತಿಯುತ ಹೋಗಿದೆ, ಶಾಂತಿಯುತ ಇರಬೇಕಂತ ನಾವು ಬಯಸ್ತೀವಿ. ಇದ್ದವರಿಗೆ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ, ಯಾರು ಆ ವಿಷಯದಲ್ಲಿ ಮಾತು ಆಡಲಿಲ್ಲ. ಇದೀಗ ಹೊರಗಿನವರು ಬೇಕಂತೇಳಿ ಮಾಡಿದ ನಮಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಚೌತಿದ್ಗೆ, ಚೌತಿ ದಿವಸನೇ ನಮ್ದು ಮೀನ್ ತೆಗೆದಿದ್ದಾರೆ, ಅದು ರಜೆ ಅಲ್ವಾ? ದಟ್ ಶುಡ್ ನಾಟ್ ಹ್ಯಾಪನ್. ಒಂದು ಮೂರು ರಜೆಗಳು, ಮುಸ್ಲಿಂ ಸಮುದಾಯದ ಹಬ್ಬಗಳಿಗೆ ಮೂರು ರಜೆಗಳು, ಕ್ರಿಶ್ಚಿಯನ್ ಸಮುದಾಯ ಹಬ್ಬಕ್ಕೆ ಎರಡು ರಜೆಯನ್ನು ನಾವು ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಈ ಮೊನ್ನೆ ಒಂದು ಚೌತಿಯ ಸಂದರ್ಭದಲ್ಲಿ ಸ್ವಲ್ಪ ಹೊಸ ಹೊಸ ಮೀನುಗಾರಿಕೆಗೆ ಸಂಬಂಧಪಟ್ಟ ಮೀನುಗಾರರು ಬಂದು ಮೀನಿನ ರಜೆ ದಿವಸದಲ್ಲಿ ಸ್ವಲ್ಪ ಮೀನು ಖಾಲಿಯಾಗಿದೆ ಅಂತ ವರ್ತಮಾನ ಇತ್ತು ಈ ಸಲ. ಸೊ ಅದರಿಂದಾಗಿ ಎಲ್ಲರೂ ಕಡ್ಡಾಯವಾಗಿ ಮೀ ರಜೆಯನ್ನು ಪಾಲನೆ ಮಾಡಬೇಕಂತ ಘೋಷಣೆ ಮಾಡಿದ್ವಿ. ನಾವಲ್ಲಿ ಮೀಟಿಂಗ್ ಮಾಡುವಾಗ ಪ್ರತಿ ವರ್ಷ ನಮ್ಮ ಆ್ಯನ್ಯುವಲ್ ಬಾಡಿ ಇರ್ತದೆ, ಎಲ್ಲ ಸಂಸ್ಥೆಗಳು ಸೇರಿ ಅಲ್ಲಿ ಮೀಟಿಂಗ್ ಮಾಡ್ತೀವಿ. ಮೀಟಿಂಗಲ್ಲಿ ಕೆಲವು ನಿರ್ಧಾರಗಳನ್ನು ಕೈಗೊಳ್ತೀವಿ. ಆ ನಿರ್ಧಾರಗಳಲ್ಲಿ ಕೂಡ ರಜೆಯನ್ನು ಪಾಲನೆ ಮಾಡಬೇಕಂತ ಒಂದು ಬ್ಯಾನರ್ಗಳನ್ನು ಹಾಕುವಂಥ ವ್ಯವಸ್ಥೆಗಳು ಇರ್ತದೆ. ಸೊ ಆಲ್ ಯೂನಿಯನ್ಸ್ ಒಂದು ಒಗ್ಗಟ್ಟದ ಬ್ರದರ್ಸ್ನಲ್ಲಿ ಇಷ್ಟು ತನಕ ಯಾವುದೇ ಒಂದು ಗೊಂದಲ ಮೇಲೆ ಇಲ್ಲದ ಕಾರಣದಲ್ಲಿ ನಮ್ಮ ವ್ಯಾಪಾರಗಳು ನಡೀತಾ ಇದೆ. ಸೊ ವಿ ವುಡ್ ಲೈಕ್, ನಾವೆಲ್ಲದೂ ರಿಕ್ವೆಸ್ಟ್ ಮಾಡ್ತೀವಿ, ಅದಕ್ಕೆ ಶಾಂತಿಯುತ ಹೋಗಿದೆ, ಶಾಂತಿಯುತ ಇರಬೇಕಂತ ನಾವು ಬಯಸ್ತೀವಿ. ಎಲ್ಲ ಯೂನಿಯನ್ ಅಧ್ಯಕ್ಷರುಗಳು ಇಲ್ಲಿದ್ದೀವಿ. ಸೊ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ನಮಗೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಮ್ಮ ಹತ್ರ ಕೈ ಜೋಡಿಸಿ ನೀವು ಕೂಡ. ನಮ್ಮ ಬಾಕಿ ವಿಷಯದಲ್ಲಿ ನಾವೆಲ್ಲರೂ ಒಂದು ಯುನೈಟೆಡ್ ಆಗಿ ಕೆಲಸ ಮಾಡ್ತೇವೆ. ದಿಸ್ ವಾಟ್ ಐ ವಿ ವಾಂಟ್ ಟು ಸೇ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಡೇಟಿಗೆ ನಾವು ಹಬ್ಬಕ್ಕೋಸ್ಕರ ಬಂದ್ ಮಾಡುದು. ದೇರ್ ಆರ್ ನ್ಯೂ ಫಿಷರ್ಮ್ಯಾನ್ಸ್ ಕಮಿಂಗ್ ಇನ್, ಮುಂಚೆಯಿಂದ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಇದನ್ನು ಗಮನದಲ್ಲಿ ಹಾಕುದು, ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಚೌತಿದ್ಗೆ, ಚೌತಿ ದಿವಸನೇ ನಮ್ದು ಮೀನ್ ತೆಗೆದಿದ್ದಾರೆ, ಅದು ರಜೆ ಅಲ್ವಾ? ದಟ್ ಶುಡ್ ನಾಟ್ ಹ್ಯಾಪನ್. ಸೊ ಇಮಿಡಿಯೇಟ್ಲಿ ನಾವೆಲ್ಲ ಸೇರಿಬಿಟ್ಟು ಒಂದು ಮೀಟಿಂಗ್ ಮಾಡಿದ್ವಿ. ಸೊ ಪ್ರತಿಯೊಬ್ಬರು ಯಾರ್ಯಾರು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ, ಇವನ್ನ ಟ್ರಾಲ್ ಕೊಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಧ್ಯಕ್ಷನ ಆಗಿ, ಅವ್ರ ಪರ್ಸನ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ, ಇವರು ಗಿಲ್ನೆಟ್ ಅಲ್ಲಿದ್ದಾರೆ, ಮಿಸ್ ಬರ್ಚನ್ಸ್ ಇದ್ದಾರೆ. ಸೊ ಇವರಿಗೆಲ್ಲ ನಮ್ದು ಒಂದು ಆದೇಶ ಇರ್ತದೆ, ಅದು ಪಾಲನೆ ಮಾಡಬೇಕಲ್ಲ. ಸೊ ಬಾಯಿ ಮತ್ತೆ ಹೇಳ್ಕಂತ ಒಂದು ಬ್ಯಾನರ್ ಹಾಕಿ ಹೇಳೋದು ಒಳ್ಳೇದಲ್ವಾ? ಸೊ ದಟ್ ಇಸ್ ವಾಟ್ ಬಿ ಡಿಟ್. ಇಲ್ಲ, ಇನ್ನೊಂದು ಬ್ಯಾನರ್ ಹಾಕಿದ್ವಿ. ಯಾಕೆ ಗೊಂದಲಮಯ ಆಗಿದ್ದರು, ಇನ್ನೊಂದು ಬ್ಯಾನರ್ ಹಾಕ್ಸಿದ್ದು. ಯಾಕಂದ್ರೆ ಬ್ಯಾನರ್ ಹಾಕೋದು ಒಳ್ಳೇದು, ಎಲ್ಲರಿಗೂ ಅರ್ಥ ಆಗ್ತದೆ, ಇವನ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡ್. ಅಲ್ಲಿದ ವಾತಾವರಣ ಏನಂತ ಗೊತ್ತಿಲ್ಲಲ್ಲ ಯಾರಿಗೂ. ತಾವು ಇಲ್ಲಿ ಇರ್ತೀವಿ, ನಾವು ಅಲ್ಲಿ ಇರ್ತೀವಿ, ನಾವಲ್ಲಿ ಡೈಲಿ ಇರುವವರು, ಅಲ್ಲಿ ಕಷ್ಟ ಸುಖ ಡೈಲಿ ಅನುಭವಿಸುವವರು. ಸೊ ಅದನ್ನು ನಾವಲ್ಲಿ ಮಾಡ್ತೀವಿ. ಸೊ ನೀವು ಇಲ್ಲಿರುವಾಗ ನಿಮ್ಗೆ ಅದು ಗೊತ್ತಿರೋದಿಲ್ಲ, ನೀವು ಅದನ್ನು ನೋಡಲಿ ಅಂತ ನಾವು ಆಗ್ತೀವಿ. ನಾವು ಮನವರಿಕೆ ಮಾಡೋಕ್ಕೆಲ್ಲ ನಮ್ಮ ಏನು ಕಾನೂನು ಕ್ರಮ ಇದೆ ನಾವು ತಗೊಳ್ಳೋದು, ಧಕ್ಕೆ ಒಳಗಡೆ ಅಂತ ಒಂದು ವ್ಯವಸ್ಥೆ ಇರ್ತದೆ, ಅದಕ್ಕಂತ ಯೂನಿಯನ್ಸ್ ಇರ್ತದೆ. ಸೊ ವಿ ಆರ್ ಡೂಯಿಂಗ್ ಇಟ್. ಇದ್ದವರಿಗೆ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ, ಯಾರು ಆ ವಿಷಯದಲ್ಲಿ ಮಾತು ಆಡಲಿಲ್ಲ. ಇದೀಗ ಹೊರಗಿನವರು ಬೇಕಂತೇಳಿ ಮಾಡಿದ ನಮಗೆ ಗೊತ್ತಿಲ್ಲ, ಅವರಿಗೆ ವಿಷಯವೇ ಗೊತ್ತಿಲ್ಲ. ಅಲ್ಲಿ ರಜಾ ಆದ್ರೆ ಯಾರು ಅಲ್ಲಿಗೆ ಬರುವುದಿಲ್ಲ, ಹೆಚ್ಚಿನವರು ಬರುವುದಿಲ್ಲ. ಈಗ ಒಬ್ಬೊಬ್ಬರು ವ್ಯಾಪಾರ ಮಾಡುವಾಗ ಒಬ್ಬರು ಬರಲೇಬೇಕಲ್ಲ, ಅದಕ್ಕೆ ನಾವು ಬಂದ್ ಮಾಡಿದ್ವಿ. ಅಲ್ಲದೆ ಹೊರತು ಅಲ್ಲಿ ಮೀನುಗಾರರಿಗೆ ಯಾರಿಗೆ ಪ್ರಾಬ್ಲಮ್, ಅಲ್ಲಿ ಅಂದ್ರೆ ನಾವೊಂದು ಕುಟುಂಬ, ಅಲ್ಲಿ ಯಾವ ಪಾರ್ಟಿ ಯಾವ ಜಾತಿ ಇಲ್ಲ, ಎಲ್ಲ ಮೀನುಗಾರರ ಮಾತ್ರ. ಅದಕ್ಕೋಸ್ಕರ ನಾವು ಅಲ್ಲಿ ಹಾಗೆ ಬೋರ್ಡ್ ಹಾಕಿದ್ದೇವೆ, ಅದೀಗ ಅದಕ್ಕೆ ಇದು ಸರಿ ಮಾಡಿ ಬೇರೆ ಬೋರ್ಡ್ ಹಾಕಿದ್ದಾರೆ. ಇದರಿಂದ ಮೀನುಗಾರರಿಗೆ ಯಾವ ತೊಂದರೆಯೂ ಇಲ್ಲ, ಹೊರಗಿನವರು ತುಂಬಾ ಕ್ರಿಯೇಟ್ ಮಾಡಿದಷ್ಟೇ.